ಜಾನಪದ ಆಚರಣೆಗಳಲ್ಲಿ ಕುಟುಂಬದ ಹಿರಿಯರಿಗೆ ಹೊಸ ಬಟ್ಟೆ, ತೆಂಗಿನಕಾಯಿ, ಅಕ್ಕಿ ನೀಡುವ ಮೂಲಕ ಗೌರವ ಕೊಡುವಂಥ ಒಂದು ಸಂಪ್ರದಾಯ ಇದೆ ಸರ್. ಸಾಮಾನ್ಯವಾಗಿ ಮನೆಯ ಮುಖಂಡನಿಗೆ, ಒಂಥರ ಕ್ಯಾಪ್ಟನಿಗೆ ಕೊಡುವಂಥ ಗೌರವ ಅದು. ನಮಗೆ ನೀವೇ ಕ್ಯಾಪ್ಟನ್ ಸರ್, ಕೊಟ್ಟರೆ ನಿಮಗೆ ಈ ಗೌರವ ಕೊಡಲಿಕ್ಕೆ ನಾನು ಪ್ರಯತ್ನ ಪಡ್ತಿದ್ದೇನೆ. ಸರ್, ಇಲ್ಲಿ ಅಕ್ಕಿಯನ್ನು ಅಳತೆ ಮಾಡಲಿಕ್ಕೆ ಬಳಕೆ ಮಾಡುವಂತ ಪಾವು ಅಂತ ಏನು ಹೇಳ್ತಾರೆ ಅದೆಲ್ಲಿ ಇಟ್ಟಿದೆ. ಹೀಗೆ ಅಕ್ಕಿ ತುಂಬಿಸ್ಬಿಟ್ಟು ಹಾಕ್ಬಿಟ್ರೆ ಒಂದು ಪಾವು ಅಕ್ಕಿ ಅಂತ. ಸರ್, ಈಗ ನೀವು ಈ ಬಟ್ಟೆಯನ್ನು ಇದರ ಮೇಲೆ ಒಂಚೂರು ಮುಚ್ಕೊಂಡು ಹೀಗೆ ಇಟ್ಬಿಡಿ. ಈಗ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಈ ಪಾವು ಅಕ್ಕಿಯನ್ನು ಮತ್ತೊಮ್ಮೆ ಹೀಗೆ ಪೂರ್ತಿಯಾಗಿ ಹೀಗೆ ತುಂಬಿಸ್ಕೊಳ್ತೇನೆ. ಒಂದು ಪಾವು ಅಕ್ಕಿ ಇದೆ ಸರ್, ಸ್ವಲ್ಪ ಇದರಿಂದ ತೆಗಿತಿದ್ದೇನೆ, ಒಂಚೂರು ಹೆಚ್ಚುವರಿ ಇದೆ. ತೆಗೆದ್ಬಿಟ್ಟು ತಮ್ಮ ಕೈಗೆ ಕೊಟ್ಟಿರುವಂತ ಈ ಹೊಸ ಬಟ್ಟೆ ಏನಿದೆ ನೋಡಿ, ಇದನ್ನು ಈ ಪಾವಿನ ಮೇಲೆ ಇದನ್ನು ನಾನು ಹೀಗೆ ಮುಚ್ತಾ ಇದ್ದೇನೆ. ಮುಚ್ಚಿ ನಿಮ್ಮ ಕೈಗೆ ಕೊಟ್ಟಿರುವಂತ ಈ ತೆಂಗಿನಕಾಯಿ ಏನಿದೆ ಅದನ್ನು ಇದರ ಮೇಲೆ ಹೀಗೆ ಇರಿಸ್ತಾ ಇದ್ದೇನೆ. ತಾವು ಈ ಕೈಯಿಂದ ಹೀಗೆ ಇಲ್ಲಿ ಪಾವನ್ನು ಹೀಗೆ ಇಟ್ಕೊಳ್ಬೇಕು, ಇನ್ನೊಂದು ಕೈ ಏನಿದ್ರ ಮೇಲೆ ತೆಂಗಿನಕಾಯಿ ಮೇಲುಗಡೆ ಹೀಗೆ ಇಟ್ಕೋಬೇಕು ಇಲ್ಲಿ ಹೀಗೆ ಹಾಗೆ. ಈಗ ಈಗ ಜಾದು ಆಗುತ್ತೆ. ಸರ್, ನೀವು ಅನ್ಕೊಳ್ಬಹುದು ಸರ್ಕಾರದವರು ಅನ್ನಭಾಗ್ಯ ಯೋಜನೆ ಮಾಡಿಬಿಟ್ಟು ಎಲ್ರಿಗೂ ಅಕ್ಕಿ ಹಂಚ್ತಾ ಇದ್ದಾರೆ. ಈ ಜಾದುಗಾರರು ಅಕ್ಕಿ ಮಾಯ ಯೋಜನೆ ಮಾಡಿಬಿಟ್ಟು ಅಕ್ಕಿಯನ್ನೇ ಮಾಯ ಮಾಡ್ತಾರೆ. ನೀವೇನ್ ಜಾದು, ನಿಮ್ಗಿನ್ ದೊಡ್ಡ ಜಾದುಗಾರರು ಇದ್ದಾರೆ, ನೀವು ಇಲ್ದೇನೆ ಅಕ್ಕಿ ಮಾಯ ಮಾಡ್ತಿದ್ದಾರೆ ಅವರು. ಬಹಳ ಬಹಳ ಕಡೆ ಅನ್ನಭಾಗ್ಯ ಸ್ಕೀಮ್ ಅಲ್ಲಿ ನೀವಿಲ್ಲಿ ಬಹಳ ಪಾಪ ಏನೋ ಕಷ್ಟ ಪಟ್ಕೊಂಡೆಲ್ಲ ಮಾಯ ಮಾಡಿದ್ರಿ, ಅವರು ಲಾರ್ ಲಾರಿ ಗಟ್ಲೆ ಮೂಟು ಮೂಟೆ ಗಟ್ಲೆನೆ ಮಾಯ ಮಾಡ್ತಿದಾರ ಅವರು. ಈಗ ನಿಮ್ ಮನ್ಸಲ್ಲಿ ಪ್ರಶ್ನೆ ಇರ್ಬೋದು, ಈ ಅಕ್ಕಿ ಮಾಯ ಆಯ್ತಲ್ಲಪ್ಪ. ಆದ್ರೆ ಯಾವುದೇ ವಸ್ತುಗಳು ಮಾಯ ಆಗೋದಿಲ್ಲ, ಎಲ್ಲೋ ಒಂದ್ ಕಡೆ ಇರುತ್ತೆ. ನಿಮ್ಮಲ್ಲೇ ಇದೆ ಸರ್, ಎಳ್ನೀರ್ದು ಅಂದ್ರೆ ನೀರಿನ ಅಂಶ ಅಂತ ಅಲ್ವಾ. ಮಾಯ ಆಗಿರುವಂತ ಅಕ್ಕಿ ತೆಂಗಿನಕಾಯಿ ಒಳಗಡೆ ಸೇರ್ಕೊಳುತ್ತೆ, ಅಲ್ಲಿರುವಂತ ನೀರಿನ ಅಂಶ ಎಲ್ಲ ಮಾಯ ಆಗಿದೆ. ಜನಪದ ಆಚರಣೆಯನ್ನು ಸೇರಿಸ್ಕೊಂಡು ನಿಮಗೆ ಜಾದು ಮಾಡಬಹುದು. ಬಟ್ ಬ್ಯೂಟಿಫುಲ್ ಅದು, ವೆರಿ ವೆರಿ ಡನ್.